श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ कलत्रं कमलायस्य पुत्रः कमलसम्भवः शिवाद्यासेवकास्तस्मै नमो विश्वकुटुम्बिने कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः यहिरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णव विष्णुहृदयाः तन्नमस्से गुरुन् नमः स्वस्त्यस्तु सतामखिल सन्मङ्गलानि भवन्तु श्रीगुरुभ्यो नमः हरिः ओम् श्रीमत्सुमध्वविजयद पाठ मुंदुवरीता इदे मूरु श्लोकगळ पाठ ईगागले आगिदे नानु मदले हेळिदंते ಕೇಳಿದ್ದನ್ನ ನಾವು ಕೂಡ ಹೇಳಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ಆ ತಾತ್ಪರ್ಯದ ಅನುಸಂಧಾನಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಆದಷ್ಟರ ಮಟ್ಟಿಗೆ ಆ ಶ್ಲೋಕಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೂರು ಶ್ಲೋಕಗಳಾಗಿದೆ, ಶ್ಲೋಕಗಳನ್ನು ಮತ್ತೆ ಹೇಳಿ ನಾಲ್ಕನೇ ಶ್ಲೋಕದ ತಾತ್ಪರ್ಯವನ್ನು ಹೇಳ್ತೇನೆ ಇವತ್ತು. कांताय कल्याण गुणैक धाम्ने नवद्युनाथ प्रतिम प्रभाय नारायणाय अखिल कारणाय श्री प्राणनाथाय नमस्करोमि. अनाकुलं गोकुलमुल्ललास यत्पालितं नित्यमनाविरात्मा तस्मै नमो नीरद नीलभासे कृष्णाय कृष्णारमण प्रियाय अपित्रिनोक्या बहिरुल्लसन्ति तमोहरन्ति मुहुरन्तरं च दिशादृशं नो विशदं जयन्ति मध्वस्य कीर्तिर्दिननाथ दीप्तिम्. नाल्कने श्लोकदल्लि ನಾ ಮೊನ್ನೆ ಹೇಳಿದ ಹಾಗೆ ಈ ಕಾವ್ಯದ ಸುಮಧ್ವ ವಿಜಯದ ಕಾವ್ಯದ ಕರ್ತೃಗಳಾದ ಪಂಡಿತಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಗುರುಗಳೂ ಕೂಡ ಮತ್ತು ತಂದೆಯೂ ಆದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಗುರುಗಳಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ಗ್ರಂಥ ಪ್ರಾರಂಭ ಮಾಡಬೇಕು. ನಾ ಮೊದಲನೇ ದಿವಸ ಹೇಳಿದ ಹಾಗೆ ಸಾಕ್ಷಾತ್ ವಾಯುದೇವರ ಅವತಾರಗಳಾಗಿರ್ತಕ್ಕಂಥ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಮಹಿಮೆಯನ್ನು ಕಂಡು ಪ್ರತ್ಯಕ್ಷವಾಗಿ ಅನುಭವಿಸಿ ವಾಯುಸ್ತುತಿಯನ್ನು ರಚನೆ ಮಾಡಿದರು ತಂದೆಗಳು ತ್ರಿವಿಕ್ರಮ ಪಂಡಿತಾಚಾರ್ಯರು. ಅವರ ಮಕ್ಕಳು ಅದೇ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಮಹಾನುಭಾವರು ವರ್ಣನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಮೊದಲಿಗೆ ಆ ತಂದೆಗಳು ಗುರುಗಳು ಆದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ನಮಸ್ಕಾರ ಮಾಡ್ತಾರೆ. ನಾಲ್ಕನೇ ಶ್ಲೋಕದಲ್ಲಿ ಮೊದಲನೆಯ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತ್ರಿವಿಕ್ರಮರನ್ನು ವರ್ಣನೆ ಮಾಡ್ತಾ ಆ ಶ್ಲೋಕವನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ತಮೋನುದಾನಂದಮವಾಪಲೋಕ ತತ್ವ ಪ್ರದೀಪ ಕೃತಿ ಗೋಗಣೇನ ಯದಸ್ಯ ಸೀತಾಂ ಶುಭುವ ಗುರುಂಸ್ತಾಂ ತ್ರಿವಿಕ್ರಮರ್ಯಾನ್ ಪ್ರಣಮಾಮಿ ವರ್ಯಾನ್. ನೋಡಿ ಇನ್ನೊಂದು ಶ್ಲೋಕ. ತಮೋನುದಾನಂದಮವಾಪಲೋಕ
ತತ್ವ ಪ್ರದೀಪಾಕೃತಿಗೋ ಗಣೇನ ಯದಸ್ಯ ಸೀತಾಂ ಶುಭುವಾ ಗುರುಂಸ್ತಾಂ ಸ್ತ್ರೀವಿಕ್ರಮಾರ್ಯಾನ್ ಪ್ರಣಮಾಮಿ ವರಿಯಾನ್. ಆ ತಂದೆಗಳಿಗೆ ನಮಸ್ಕಾರ ಮಾಡ್ತಾ ನಾರಾಯಣ ಪಂಡಿತಾಚಾರ್ಯ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮನ್ ಮಧ್ವಾಚಾರ್ಯರ ಮಧ್ವ ಭಾಷ್ಯಕ್ಕೆ ದಿವ್ಯವಾದ ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಮಧ್ವಭಾಷ್ಯಕ್ಕೆ ತತ್ವಪ್ರದೀಪ ಅಂತ ಕರೀತಾರೆ. ಅದಕ್ಕೆ ತತ್ವಪ್ರದೀಪ ಎಂಬ ದಿವ್ಯವಾಗಿರತಕ್ಕಂತಹ ಗ್ರಂಥ. ಆ ತತ್ವಪ್ರದೀಪ ಎಂಬ ಗ್ರಂಥದಿಂದ ಎಲ್ಲ ಸಜ್ಜನರ ಅಜ್ಞಾನವನ್ನು ಕಳೆದು ಸಕಲ ಜನರಿಗೂ ಕೂಡ ವಿಶಿಷ್ಟವಾಗಿರತಕ್ಕಂಥ ಆನಂದವನ್ನು ಕೊಟ್ಟ ಮಹಾನುಭಾವರು ತಂದೆಗಳಾದ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು. ತಮೋನುದ ಅಜ್ಞಾನವನ್ನು ನಾಶ ಮಾಡುವ ತತ್ವಪ್ರದೀಪ ಎಂಬ ಅದ್ಭುತವಾದ ಕೃತಿ, ಅದರ ಗೋಗಣ ಆ ತತ್ವಪ್ರದೀಪ ಎಂಬ ಮಾತುಗಳ ಸಮೂಹದಿಂದ ಎಲ್ಲ ಜನರ ಅಜ್ಞಾನವನ್ನು ನಾಶ ಮಾಡಿ ಇಡೀ ಜಗತ್ತಿಗೆ ಯಾವ ತ್ರಿವಿಕ್ರಮ ಪಂಡಿತರು ಆನಂದವನ್ನು ಉಂಟು ಮಾಡಿದರೋ, ಆನಂದವನ್ನು ತಂದುಕೊಟ್ಟರೋ ಅಂದರೆ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡುವ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಯಾರ ಮುಖವೆಂಬ ಚಂದ್ರನಿಂದ ಹೊರಹೊಮ್ಮಿದ ತತ್ವಪ್ರದೀಪ ಎಂಬ ವಾಕ್ಕಿರಣ ಅಂತ ಅಂದರೆ ಚಂದ್ರನ ಕಿರಣದಿಂದ ಮನಸ್ಸಿಗೆ ಒಂದು ಆನಂದ ಆಹ್ಲಾದ ಉಂಟಾಗುತ್ತದೆ, ಮನಃಶಾಂತಿ ಉಂಟಾಗುತ್ತದೆ. ಹಾಗೆ ತ್ರಿವಿಕ್ರಮ ಪಂಡಿತಾಚಾರ್ಯರೆಂಬ ಚಂದ್ರನ ಮುಖದಿಂದ ಹೊರಟಿರತಕ್ಕಂಥ ಅದ್ಭುತವಾದ ಒಂದು ವಾಕ್ಕಿರಣ ಅಂದರೆ ಅದು ತತ್ವಪ್ರದೀಪ ಎಂಬ ಶ್ರೇಷ್ಠವಾದ ಗ್ರಂಥ. ಆ ಗ್ರಂಥದಿಂದ ಎಲ್ಲ ಸಜ್ಜನರಿಗೂ ಕೂಡ ಆನಂದವನ್ನು ಉಂಟು ಮಾಡಿದ್ದಾರೆ. ಅಂತಹ ನನ್ನ ವಿದ್ಯಾಗುರುಗಳಾದ ಮಾರ್ಗದರ್ಶಕರು ತಂದೆಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ, ಶ್ರೇಷ್ಠರಾದ ಜ್ಞಾನಿಗಳಾದ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಆ ತಂದೆಗಳ ವರ್ಣನೆ ಮಾಡ್ತಾ, ತಮೋನುದಾನಂದಮವಾಪಲೋಕ ತತ್ವ ಪ್ರದೀಪಾಕೃತಿಗೋ ಗಣೇನ ಯದಸ್ಯ ಸೀತಾಂ ಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರಿಯಾನ್. ತ್ರಿವಿಕ್ರಮ ಪಂಡಿತರು ಮಹಾಜ್ಞಾನಿಗಳು, ಶ್ರೇಷ್ಠ ವಿದ್ವಾಂಸರು, ಅದ್ವೈತ ಶಾಸ್ತ್ರದಲ್ಲಿ ಚಕ್ರವರ್ತಿಗಳೆನಿಸಿದ ಮಹಾನುಭಾವರು. ನಾ ಮೊದಲೇ ಹೇಳಿದಂತೆ ಆನಂದ ತೀರ್ಥರ ಜೊತೆಗೆ 15 ದಿನಗಳ ಕಾಲ ವಾಕ್ಯಾರ್ಥ ಮಾಡಿ ಎಲ್ಲ ಶಾಸ್ತ್ರಗಳು ಕೂಡ ಅಸಾರ, ಅನೇಕ ಪ್ರಶ್ನೆಗಳಿಗೆ ನಮ್ಮ ಸಿದ್ಧಾಂತಗಳಲ್ಲಿ ಉತ್ತರ ಇಲ್ಲ. ಅದು ನಿಜವಾದ ಅನುಭವ ಸಿದ್ಧಾಂತ ಅಂದರೆ ಶ್ರೀಮನ್ ಮಧ್ವಾಚಾರ್ಯರ ಮಧ್ವ ಸಿದ್ಧಾಂತವೇ ಅದು ಅನುಭವ ಸಿದ್ಧಾಂತ. ಎಲ್ಲ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರ ನೀಡುವ ಸಿದ್ಧಾಂತ ಅದು ಮಧ್ವ ಸಿದ್ಧಾಂತ ಅಂತ ಮನಗಂಡು ಮನಸ್ಸಿನಿಂದ ಬಂದು ಶರಣಾಗತರಾಗಿ ಆಚಾರ್ಯರಿಂದ ದೀಕ್ಷೆಯನ್ನು ಪಡೆದು ಆಚಾರ್ಯರ ಶಿಷ್ಯರಾದ ಮಹಾನುಭಾವರು ತಂದೆಗಳಂತೆ ಇವರೂ ಕೂಡ ನಾರಾಯಣ ಪಂಡಿತಾಚಾರ್ಯರು ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಆನಂದಪಟ್ಟು ಶ್ರೇಷ್ಠ ವಿದ್ವಾಂಸರು. ಅಂತಹ ಆ ತಂದೆಗಳನ್ನು ಗುರುಗಳನ್ನು ನಾರಾಯಣ ಪಂಡಿತಾಚಾರ್ಯ 4ನೇ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾ, ಮುಂದೆ 5ನೇ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ, ಈ ವಾಯುದೇವರ ಅವತಾರ ಲೀಲೆಯನ್ನು ನಾನು ಹೇಳ್ತಾ ಇದ್ದೇನೆ. ವಾಯುದೇವರ ಅವತಾರಗಳು ಅಂದರೆ 3, ನಾವೆಲ್ಲ ತಿಳಿದಂತೆ ಹನುಮ ಭೀಮ ಮಧ್ವರು. ನಾ ಮೊದಲನೇ ದಿವಸ ಹೇಳಿದ ಹಾಗೆ ಸ್ವಲ್ಪ ಹನುಮದ ಅವತಾರ ಚರಿತ್ರೆ, ಸ್ವಲ್ಪ ಭೀಮಾವತಾರದ ಮಹಿಮೆಯನ್ನು ಹೇಳಿ ಸಮಗ್ರವಾದ ಸುಮಧ್ವ ವಿಜಯ ಅದ್ಭುತ ಕಾವ್ಯದಲ್ಲಿ ಮುಂದೆ ಆನಂದ ತೀರ್ಥರ ಮಹಿಮೆಯನ್ನು ಹೇಳಬೇಕಾಗಿದೆ. ಅದಕ್ಕಾಗಿ ಯಾಕೆ ಇಷ್ಟು ವಾಯುದೇವರ ಅವತಾರಿಗಳಾಗಿರತಕ್ಕಂಥ ಆನಂದ ತೀರ್ಥರ ಮಹಿಮೆಯನ್ನು ಹೇಳಬೇಕು ಅಂತಂದರೆ, ಭಗವದ್ ಅನುಗ್ರಹದಿಂದ ತಾನೇ ಮೋಕ್ಷ, ದೇವರ ಮಹಿಮೆ ಹೇಳಿದ್ರೆ ಸಾಕಲ್ಲ, ಆನಂದ ತೀರ್ಥರ ಮಹಿಮೆ ಯಾಕೆ ಹೇಳಬೇಕು? ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಉತ್ತರ ಕೊಡ್ತಾರೆ, ಇಡೀ ಜಗತ್ತಿಗೆ ಸಂದೇಶವನ್ನು ನೀಡುತ್ತಾರೆ 5ನೇ ಶ್ಲೋಕದಲ್ಲಿ. ಭಗವಂತನಲ್ಲಿ ಶುದ್ಧವಾದ ಭಕ್ತಿ ಹುಟ್ಟಬೇಕಾದರೆ ಗುರುಭಕ್ತಿಯಿಂದಲೇ ಹುಟ್ಟತಕ್ಕಂಥದ್ದು. ಆದ್ದರಿಂದ ನಿರ್ದುಷ್ಟವಾದ
ಶುದ್ಧವಾದ ನಿರ್ಮಲವಾದ ಭಕ್ತಿ ಭಗವಂತನಲ್ಲಿ ಹುಟ್ಟಬೇಕಾದ್ರೆ ಅದು ಗುರುಗಳ ಅನುಗ್ರಹದಿಂದ. ಅದಕ್ಕಾಗಿ ವಿಶ್ವಗುರುಗಳು ಅಂತ ಕರೀತಾರೆ. ನಾವಾದರೆ ಅದನ್ನು ನಾವು ಗಮನಿಸ್ಬೇಕು. ಅದ್ವೈತ ಪರಂಪರೆಯಲ್ಲಿ ಬಂದ ಮಹಾನುಭಾವರು ಅಂತಹದ್ದು ಅಂದರೆ ಪ್ರಾಮಾಣಿಕವಾಗಿ ಮನಸಾಪೂರ್ವಕವಾಗಿ ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿ ಶಿಷ್ಯತ್ವವನ್ನು ವಹಿಸಿ ವೈಷ್ಣವ ದೀಕ್ಷೆ ಪಡೆದ ಮಹಾನುಭಾವರು ಅಂತ ಸ್ಪಷ್ಟವಾಗುತ್ತದೆ. ವಿಶ್ವಗುರುಗಳಾದ ವಾಯುದೇವರ ಅವತಾರದ ಲೀಲೆಯನ್ನು ನಾನು ಹೇಳ್ತಾ ಇದ್ದೇನೆ. ಅತ್ಯಂತ ಶುದ್ಧವಾದ ಲೀಲೆ. ಜೊತೆಗೆ ಅಲ್ಲಿ ತಿಳಿಸ್ತಾರೆ ಸ್ಪಷ್ಟವಾಗಿ, ಎಲ್ಲ ಸಜ್ಜನರ ಅನುಗ್ರಹಕ್ಕಾಗಿ ಅಂತ ಹೇಳ್ತಾರೆ. ನಿರಂತರವಾಗಿ ಸಜ್ಜನರ ಮೇಲಿನ ಅನುಗ್ರಹಕ್ಕಾಗಿ ಅಂದರೆ ವಾಯುದೇವರ ಮಹಿಮೆ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದು ನಾವು ಕೊಂಡಾಡ್ತಾ ಇದ್ರೆ ನಮಗೆ ವಿಶೇಷವಾಗಿ ವಾಯುದೇವರ ಅನುಗ್ರಹ ಆನಂದ ತೀರ್ಥರ ಅನುಗ್ರಹ ಆಗಲಿಕ್ಕೆ ಶಕ್ಯ. ಆ ಒಂದು ದಿಶೆಯಲ್ಲಿ ಗುರುಗಳ ಮಹಿಮೆಯನ್ನು ಕೊಂಡಾಡಿದ್ರೆ ಭಗವಂತನ ಮಹಿಮೆ ಭಗವಂತನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಭಕ್ತಿ ನಮ್ಮ ಹುಡುತದೆ ಅಂತ ನಾರಾಯಣ ಪಂಡಿತಾಚಾರ್ಯ 5ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಬಹಳ ಪ್ರಸಿದ್ಧವಾದ ಶ್ಲೋಕ. ಗುರುಗಳ ಅನುಗ್ರಹದಿಂದಲೇ ಭಗವಂತನಲ್ಲಿ ಭಕ್ತಿ ಹುಟ್ಟತಕ್ಕಂಥದ್ದೆಂಬುದಕ್ಕೆ ಈ ಶ್ಲೋಕ ಎಲ್ಲ ವಿದ್ವಾಂಸರು ಉಪಯೋಗಿಸ್ತಕ್ಕಂಥದ್ದು. ಭಾಗವತ ತಾತ್ಪರ್ಯದಲ್ಲಿ ಅನೇಕ ಗ್ರಂಥಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಗುರುಗಳ ಅನುಗ್ರಹದಿಂದಲೇ ಭಗವಂತನ ಅನುಗ್ರಹ. ದೇವರು ಸಿಟ್ಟಿಗೆ ಬಂದರೆ ಗುರುಗಳ ಮುಖಾಂತರ ಶಾಂತ ಮಾಡಿ ಅವನನ್ನು ಮತ್ತೆ ಪ್ರಸನ್ನನನ್ನಾಗಿ ಮಾಡಿ ದೇವರ ಪ್ರೀತಿಯನ್ನು ಅಕಸ್ಮಾತ್ ಗುರುಗಳ ದಶೆಯಿಂದ ಸಂಪಾದನೆ ಮಾಡಬಹುದೋ ಏನೋ. ಗುರುಗಳ ಅನುಗ್ರಹ ಆಗದೆ ಹೋದರೆ, ಗುರುಗಳು ಸಿಟ್ಟಿಗೆ ಬಂದರೆ ದೇವರು ನಮ್ಮ ಹತ್ತಿರವೂ ಬರೋದಿಲ್ಲ ಅಂತಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ, ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ ಎಂಬುದನ್ನು ನಾರಾಯಣ ಪಂಡಿತಾಚಾರ್ಯ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನು ತಿಳಿಯಬೇಕು. ಶ್ಲೋಕ ಹೇಳ್ರಿ. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಸತಂ ಪ್ರಸಕ್ತಿ ಚ ನಿರಂತರಾಯಿ ಗರೀಯಸೀಂ ವಿಶ್ವ ಗುರುರ್ ವಿಶುದ್ಧಂ ವಕ್ಷಾಮಿ ವಾಯೋರವತಾರ ಲೀಲಾ. ಚೆನ್ನಾಗಿ ಹೇಳ್ತಾರೆ. ಬಹಳ ಅದ್ಭುತವಾಗಿರತಕ್ಕಂಥ ಈ ಶ್ಲೋಕ. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಸತಂ ಪ್ರಸಕ್ತಿ ಚ ನಿರಂತರಾಯಿ ಗರೀಯಸೀಂ ವಿಶ್ವ ಗುರುರ್ ವಿಶುದ್ಧ ವಕ್ಷಾಮಿ ವಾಯೋರವತಾರ ಲೀಲಾ. ಅದಕ್ಕಂತಾರೆ ಗುರುಭಕ್ತಿಯಿಂದ ಹುಟ್ಟತಕ್ಕಂತಹ ಹರಿಭಕ್ತಿಗಾಗಿ, ಗುರುಭಕ್ತಿಯಿಂದ ಹುಟ್ಟುವ ಭಗವಂತನ ಭಕ್ತಿಗಾಗಿ, ಸಜ್ಜನರ ಮೇಲೆ ನಿರಂತರವಾದ ಅನುಗ್ರಹಕ್ಕಾಗಿ, ಸತಾಂ ಪ್ರಸತ್ತೈ ನಿರಂತರಾಯಿ ಸತಾಂ ಪ್ರಸತ್ತೈ ಅಂತಂದರೆ ನಿರಂತರವಾಗಿ ಆ ಸಜ್ಜನರ ಮೇಲೆ ಅನುಗ್ರಹಕ್ಕಾಗಿ ವಿಶ್ವಗುರೋಹೋ. ವಿಶ್ವಗುರುಗಳು ನಿಜವಾದ ಗುರುಗಳು, ಆನಂದ ತೀರ್ಥರು. ಯಾಕೆ ಬಹಳ ಜನ ಜಗದ್ಗುರುಗಳು ಅಂತ ಹಾಕಿಕೊಳ್ತಾರೆ, ವಿಶ್ವಗುರುಗಳು ಅಂತ ಹಾಕಿಕೊಳ್ತಾರೆ. ವಿಶ್ವವೇ ಸತ್ಯ ಅಲ್ಲ, ವಿಶ್ವವೇ ಮಿಥ್ಯ ಅಂದಮೇಲೆ ಅವರು ಹೇಗೆ ವಿಶ್ವಗುರುಗಳಾಗುತ್ತಾರೆ ನಾವು ಚಿಂತನೆ ಮಾಡಬೇಕು. ಬರೇ ವ್ಯಾವಹಾರಿಕ ಸತ್ಯ ಅಂತ ಅಷ್ಟೇ ಅಂದು, ಕಣ್ಣಿಗೆ ಕಾಣೋ ಮಟ್ಟಿಗೆ ಮಾತ್ರ ಸತ್ಯ ಅಂತ ಹೇಳ್ತಾರೆ, ಸರ್ವತಃ ಹಾಗಲ್ಲ. ಜಗತ್ತು ಸತ್ಯ ಅಂದರೆ ಮಾತ್ರ ಅವರು ನಿಜವಾದ ಜಗದ್ಗುರುಗಳಾಗುತ್ತಾರೆ. ಜಗತ್ತೇ ಸುಳ್ಳು ಅಂದಮೇಲೆ ಅವರು ಹೇಗೆ ಜಗದ್ಗುರುಗಳಾಗುತ್ತಾರೆ ಅದನ್ನು ಚಿಂತನೆ ಮಾಡಬೇಕು ನಾವು. ಆದ್ದರಿಂದ ನಿಜವಾದ ವಿಶ್ವಗುರುಗಳು ಅಂದರೆ ಪಂಚಭೇದ ತಾರತಮ್ಯ ಜಗತ್ ಸತ್ಯತ್ವವನ್ನು ಸಮರ್ಥನೆ ಮಾಡಿದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ನಿಜವಾದ ಜಗದ್ಗುರುಗಳು, ವಿಶ್ವಗುರುಗಳು ಅಂತ ನಾರಾಯಣ ಪಂಡಿತಾಚಾರ್ಯ ತಿಳಿಸಿದ ಹಾಗಾಯಿತು ನಮಗೆ. ಆದ್ದರಿಂದ ಜಗತ್ತು ಸತ್ಯ ಅಂದವರು ಮಾತ್ರ ನಿಜವಾದ ಅರ್ಥದಲ್ಲಿ ಜಗದ್ಗುರುಗಳು. ಆ ಜಗತ್ ಸತ್ಯತ್ವವನ್ನು ಸಮರ್ಥನೆ ಮಾಡಿದ ಗುರುಗಳು ಅಂದರೆ ನಮ್ಮ ಮೂಲ ಗುರುಗಳು ಆನಂದ ತೀರ್ಥರು. ನಿಜವಾದ ಅರ್ಥದಲ್ಲಿ ಅವರು ವಿಶ್ವಗುರುಗಳು, ಅವರು ಜಗದ್ಗುರುಗಳು. ಆದ್ದರಿಂದ ಅಂತಹ ವಿಶ್ವಗುರುಗಳ ಆನಂದ ತೀರ್ಥರ ಗರೀಯಸೀಂ ಶ್ರೇಷ್ಠವಾದ ವಿಶುದ್ಧಾಂ ಅತ್ಯಂತ ಶುದ್ಧವಾದ ವಾಯೋಹೋ ಅವತಾರ ಲೀಲಾಂ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಬರೇ ಆಚಾರ ಅಂದ್ರೆ ಸಾಮಾನ್ಯ ಆಚಾರ ಅನ್ಕೋಬೇಡ್ರಿ, ಸಾಕ್ಷಾತ್ ವಾಯುದೇವರ ಅವತಾರರಿವರು. ವಾಯುದೇವರ ಮೂರನೇ ಅವತಾರರು, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞಸ್ ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ.
ಆ ನಿಟ್ಟಿನಲ್ಲಿ ಹನುಮ ಭೀಮ ಮಧ್ವರು ಸಾಕ್ಷಾತ್ ವಾಯುದೇವರ ಮೂರು ಅವತಾರಗಳು ಅಂತಹ ವಾಯುದೇವರ ಅವತಾರ ಲೀಲೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ನಾರಾಯಣ ಪಂಡಿತಾಚಾರ್ಯ ಎಷ್ಟು ವಿನಯದಿಂದ ಈ ಐದನೇ ಶ್ಲೋಕದಲ್ಲಿ ಆ ಗುರುಗಳ ಮಹಿಮೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಆ ಕವಿಗಳ ವಿನಯ, ಅನಂತರ ದೊಡ್ಡವರ ಚರಿತ್ರೆ ಯಾಕೆ ಹೇಳಬೇಕು, ಯಾವ ರೀತಿ ಶ್ರೀಮದ್ ಆಚಾರ್ಯ ಚರಿತ್ರೆಯನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಎರಡು ಮೂರು ಶ್ಲೋಕಗಳಲ್ಲಿ ಮುಂದೆ ಹೇಳಿ, ಅನಂತರ ಹನುಮದ ಅವತಾರದ ಲೀಲೆಯನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ಮತ್ತೆ ಮುಂದೆ ನಾವು ಅನೌನ್ಸ್ ಮಾಡ್ತೇವೆ, ಅದರ ಮೆಸೇಜ್ ಕಳಿಸ್ತೇವೆ. ಯಾವತ್ತು ಪಾಠ ಅಂತ ನಾ ಮೊನ್ನೆ ಹೇಳಿದಾಗೆ ಬೆಂಗಳೂರಿನ ಉತ್ತರಾದಿ ಮಠದಲ್ಲಿ ಆ ನರಸಿಂಹದೇವರ ಪ್ರತಿಷ್ಠಾಪನಾ ಮಹೋತ್ಸವ, ನರಸಿಂಹದೇವರ ನವರಾತ್ರ ಮಹೋತ್ಸವ ನಡೆದಿದೆ. ಸ್ವಾಮಿಗಳು ಅನೇಕ ಹಿರಿಯ ವಿದ್ವಾಂಸರ ಪ್ರವಚನಗಳು, ಅನೇಕ ಮಠಾಧಿಪತಿಗಳ ಉಪಸ್ಥಿತಿಯಲ್ಲಿ ಅನೇಕ ದಿವ್ಯ ಸಂದೇಶಗಳು ನಡೀತಾ ಇದೆ. ಆ ಕಾರ್ಯಕ್ರಮಗಳೆಲ್ಲ ಭರಾಟೆಯಲ್ಲಿ ನಾವಿರೋದ್ರಿಂದ ಸ್ವಲ್ಪ ಹೊತ್ತು ಮಾತ್ರ ಈಗ ಪಾಠ ಆಗ್ತಾ ಇದೆ. ಮತ್ತೆ ಪಾಠ ಯಾವತ್ತು ಅಂತ ನಾವು ತಿಳಿಸ್ತೇವೆ. ಆ ಒಂದು ನಿಟ್ಟಿನಲ್ಲಿ ನೀವು ಗಮನಿಸ್ತಾ ಆದಷ್ಟು ಮಟ್ಟಿಗೆ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಇನ್ನೊಮ್ಮೆ ನಿಮಗೆ ಹೇಳ್ತಾ ವಿನಂತಿಸಿ ಕೊಡ್ತಾ ಇದ್ದೇನೆ. ಐದು ಶ್ಲೋಕಗಳನ್ನು ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕ ರೂಪದಲ್ಲಿ, ಯಾಕಂದ್ರೆ ನಮ್ಮ ಶ್ರೀಪಾದಂಗಳವರು ಆಜ್ಞೆ ಮಾಡಿದರು ಮೊನ್ನೆ ಈ ಪಾಠದ ಆಜ್ಞೆಯನ್ನು ತೆಗೆದುಕೊಳ್ಬೇಕಾದ್ರೆ ಸುಮಾರು ಮಧ್ವನವಮಿಗಳಲ್ಲಿ 16 ಸರ್ಗಗಳನ್ನು ಸ್ಪಷ್ಟವಾಗಿ ಆ ಶ್ಲೋಕಗಳನ್ನು ಹೇಳಲಿಕ್ಕೆ ಬರಬೇಕು ತಾತ್ಪರ್ಯದ ಅನುಸಂಧಾನ ಪೂರ್ವಕವಾಗಿ. ಅದಕ್ಕೆ ಮತ್ತೆ ಮತ್ತೆ ಶ್ಲೋಕಗಳ ಅಭ್ಯಾಸವನ್ನು ನಾನು ಮಾಡಿಸ್ತಾ ಇದ್ದೇನೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿನಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕ ತತ್ವ ಪ್ರದೀಪ ಕೃತಿಗೋ ಗಣೇನ ಯದಸ್ಯ ಶೀತಾಂಶು ಭುವಾ ಗುರುಸ್ತಾಂ ತ್ರಿವಿಕ್ರಮರ್ಯಾನ್ ಪ್ರಣಮಾಮಿ ವರ್ಯಾನ್ ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೈ ಸತಾಂ ಪ್ರಸಕ್ತಿ ಚ ನಿರಂತರಾಯ ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷಾಮಿ ವಾಯೋರವತಾರ ಲೀಲಾ ಸದ್ವಿಜಯದ ಈ ಪಾಠ ನಡೀತಾ ಇದೆ. ಶಕ್ತಿ ಇದ್ದವರು ಪ್ರಯತ್ನಪೂರ್ವಕವಾಗಿ ನೇರವಾಗಿ ಅವಶ್ಯವಾಗಿ ಈ ಸಂದರ್ಭದಲ್ಲೇ ಪಾಠಕ್ಕೆ ಬಂದು ಕೇಳಬಹುದು ಅಂತ ಅದನ್ನು ತಿಳಿಸ್ತಾ ಮುಂದಿನ ಪಾಠದ ಡೇಟನ್ನು ನಾವು ಅನೌನ್ಸ್ ಮಾಡ್ತೇವೆ. ನಮ್ಮ ದೂರವಾಣಿಯ ಸಂಖ್ಯೆಯನ್ನು ಕೂಡ ಈಗ ನಿಮಗೆಲ್ಲರಿಗೂ ಕೊಡಲಾಗಿದೆ. ಏನಾದರೂ ಪ್ರಶ್ನೆಗಳಿದ್ದರೆ ಅವಶ್ಯವಾಗಿ ಫೋನ್ ಮಾಡಿ ಆ ಪ್ರಶ್ನೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ತಿಳಿಸ್ತಾ ಇವತ್ತಿನ ಪಾಠವನ್ನು ಗುರುಗಳ ಪಾದಾರವಿಂದದ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ.